ನಿಮಗೆ ಪವಾಡದಲ್ಲಿ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ನಂಬಿಕೆ ಇದೆಯೋ ಇಲ್ವಾ? ಪವಾಡ ನಡೆಯುತ್ತಾ ಇಲ್ವೋ ಹೇಳಿ. ಆದರೆ ನಮ್ಮ ದೇಶದಲ್ಲಂತೂ ಒಂದು ದೊಡ್ಡ ಪವಾಡ ನಮ್ಮ ಕಣ್ಣ ಮುಂದೆ ನಡೀತಾ ಇದೆ. ಅದಕ್ಕೆ ಹುಲಿಕಲ್ ನಟರಾಜು ಕೂಡ ಉತ್ತರ ಕೊಡ್ತಾರೆ ಇಲ್ವೋ ನನಗಂತೂ ಗೊತ್ತಿಲ್ಲ. ಈಗ ನೋಡಿ, 2004 ನಮ್ಮ ಪಾರ್ಲಿಮೆಂಟ್ಗೆ ಎಂಪಿಗಳಿಗೆ ಆಯ್ಕೆಯಾಗಿ ಹೋಗ್ತಾರಲ್ಲ, ಅದರಲ್ಲಿ 2004 ಚುನಾವಣೆಯಲ್ಲಿ 154 ಜನ ಕೋಟ್ಯಾಧಿಪತಿಗಳು ಆಯ್ಕೆ ಆಗಿದ್ದರು. ಅವ್ರು ಹೇಗೆ ಆಯ್ಕೆ ಆಗಿ ಹೋದರು ಅಂತ ನಿಮಗೆ ಗೊತ್ತಿದೆ. ಆದರೆ ಈಗಿನ ನಮ್ಮ ಪಾರ್ಲಿಮೆಂಟ್, 2014 ಪಾರ್ಲಿಮೆಂಟ್ನಲ್ಲಿ 300 ಜನ ಕೋಟ್ಯಾಧಿಪತಿಗಳು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ. ಈ ಪವಾಡ ಹೇಗೆ ನಡೆಯುತ್ತೆ ಅಂತ ನನಗೆ ಅರ್ಥ ಆಗೋದಿಲ್ಲ. ಬಹುಶಃ ಉಳಿಕಲ್ ನಟರಾಜ್ ಅವರು ಮಧ್ಯಾಹ್ನ ಮೇಲೆ ಉತ್ತರ ಕೊಡಬೇಕು. ಇಂಥ ಪವಾಡಗಳ ಬಗ್ಗೆ ಕೂಡ ಮಾನವ ಬಂಧುತ್ವ ವೇದಿಕೆ ಭಾಳ ಗಂಭೀರವಾಗಿ ಯೋಚನೆ ಮಾಡುತ್ತೆ ಅಂತ ಹೇಳುವಾಗ, ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಇವತ್ತು. ಅಂಬೇಡ್ಕರ್ ಅವರು ಶಿಕ್ಷಣವೇ ಬಡವರ ಒಂದು ಅವರ ಒಂದು ಶ್ರೇಯಸ್ಸಿಗೆ ಮಾರ್ಗ ಅಂತೇಳಿ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಕೂಡ ಆ ಮತ್ತನ್ನು ಹೇಳಿದ್ರು. ಇವತ್ತು ಆ ಒಂದು ಜನವರ್ಗದ ಪ್ರತಿನಿಧಿ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಬೆಂಬಲ ಕೊಟ್ಟು ಶ್ರೀ ಹಜರತ್ ಸೈಯದ್ ಮುಸ್ತಫಾ ಅವರು ನಮ್ಮ ನಡುವೆ ಇದ್ದಾರೆ. ಇವರು ಮಳಕೇಡ ದರ್ಗಾ ಸೇಡಂ ತಾಲೂಕು ಗುಲ್ಬರ್ಗಾ ಇಲ್ಲಿಂದ ಬಂದಿದ್ದಾರೆ. ಇವರು ಈ ಸಂದರ್ಭದಲ್ಲಿ ಶ್ರೀ ಹಜರತ್ ಸೈಯದ್ ಮುಸ್ತಫಾ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರಿ ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಅಲ್ಹಮ್ದುಲಿಲ್ಲಾ ರಸೂಲೆ ಕರೀಂ. ಕಲ್ಲ ನಾಗರ ಕಂಡರೆ ಹಾಲೆರೆ ಎಂಬರಯ್ಯ, ದಿಟ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಕುಂಭ ಜಂಗಮ ಬಂದರೆ ನಡೆಯಂಬರಯ್ಯ, ಉಣ್ಣದ ಲಿಂಗಕ್ಕೆ ಬೋನ ಹಿಡಿಯೋರು ಏನೆಂಬನು ಕೂಡಲ ಸಂಗಮ ದೇವ. ಹನ್ನೆರಡನೆಯ ಶತಮಾನದಲ್ಲಿಯೇ ಮಾನವತಾವಾದಿ ಮಹಾತ್ಮ ಬಸವಣ್ಣನವರು ಈ ಮೌಢ್ಯತೆಯ ಬಗ್ಗೆ ಅನೇಕ ತಮ್ಮ ವಚನಗಳಲ್ಲಿ ಅನೇಕ ಕಡೆ ತಮ್ಮದೇ ಆದ ಸಿದ್ಧಾಂತವನ್ನು ಪ್ರಸಾರ ಮತ್ತು ಪ್ರಚಾರ ಮಾಡುತ್ತಾ ಕಲ್ಯಾಣ ಮಂಟಪದಲ್ಲಿ 63 ಜಾತಿಯ ಪುರಾತನರನ್ನು ಆಯ್ದಕ್ಕಿ ಮಾರಯ್ಯ, ಮೇದಾರ ಕೇತಯ್ಯ, ದೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಅಕ್ಕ ನಾಗಮ್ಮ, ಅಕ್ಕ ನೀಲಾಂಬಿಕೆ, ಅಕ್ಕ ಮಹಾದೇವಿ, ಹಲವಾರು ಸಮುದಾಯದ ಸಂತರನ್ನು ಶರಣರನ್ನು ಒಗ್ಗೂಡಿಸಿ ಬೇರೆ ಯಾವ ಉದ್ದೇಶನೂ ಇದ್ದಿದ್ದಿಲ್ಲ, ಈ ಮೌಢ್ಯತೆಯನ್ನು ಹೊಡೆದೋಡಿಸುವ ಉದ್ದೇಶ ಅಷ್ಟೇ. ಯಾಕೆಂದ್ರೆ ಪುರೋಹಿತ ಶಾಹಿಗಳು ತಮ್ಮ ಬೊಕ್ಕಸ ತುಂಬಿಕೊಳ್ಳುವ ಸಲುವಾಗಿ ಅಮಾಯಕ ಜನರನ್ನು ತನ್ನದೇ ಆದ ಒಂದು ಸಿದ್ಧಾಂತವನ್ನು ಸೃಷ್ಟಿಸಿ ಒಂದು ಅವೈಜ್ಞಾನಿಕವಾದಂತಹ ಒಂದು ಸಿದ್ಧಾಂತವನ್ನು ಆ ಮುಗ್ಧ ಜನರಿಗೆ ಇಟ್ಟು ನಿಮಗೆ ಮಾಟ ಮಾಡ್ಯಾರ, ನಿಮಗೆ ಮಂತ್ರ ಮಾಡ್ಯಾರ, ನಿಮಗೆ ದೇವ್ರು ಕಾಡ್ತಾವ, ನಾ ಪ್ರಶ್ನೆ ಮಾಡ್ತೀನಿ ದೇವ್ರು ಕಾಡ್ತಾವ ಅಂತ ಹೇಳೋರು ಮತ್ತು ಕಾಡ್ತಿದ್ರೆ ಅವ್ಕೆ ದೇವ್ರು ಯಾಕೆ ಅನ್ಬೇಕು, ಕಾಡ್ತಿದ್ವು ಅಂದ್ರೆ ಅವ್ಕೆ ದೇವ್ರು ಯಾಕೆ ಅನ್ಬೇಕು. ನಮಗೆ ಕಾಡ್ತಕ್ಕಂಥದ್ದು ಕೆಟ್ಟ ಶಕ್ತಿಗಳು, ದುಷ್ಟ ಶಕ್ತಿಗಳು. ಅದಕ್ಕಾಗಿ ಕುರಾನ್ ಸಹಿತ ಹೇಳ್ತದೆ, ಕುಲ್ ಹುವಲ್ಲ ವಹದಲ್ಲ ಹುಸ್ಸಮದ್ ಲಂ ಎಲಿದ್ ವಲಂ ಯುಲದ್ ವಲಂ ಯಕುಲ್ಲಹು ಕುಫ್ವನ್ ಅಹದ್. ನಾನು ಯಾರಿಂದಲೂ ಹುಟ್ಟಿಲ್ಲ, ಪರಮಾತ್ಮ ಹೇಳ್ತಾನ, ಅಲ್ಲಾನ ಹೇಳ್ತಾನ, ಏನು ನಾನು ಯಾರಿಂದಲೂ ಜನಿಸಿಲ್ಲ, ನಾನು ಯಾರಿಗೂ ಹೊಡೆದಿಲ್ಲ. ಕುಲ್ ಹುವಲ್ಲ ವಹದಲ್ಲ ಹುಸ್ಸಮದ್ ಲಂ ಎಲಿದ್ ವಲಂ ಯುಲದ್ ವಲಂ ಯಕುಲ್ಲಹು ಕುಫ್ವನ್ ಅಹದ್. ನಾನೊಬ್ಬನೇ ಇದ್ದೇನೆ, ನನ್ನನ್ನೇ ನಂಬು, ನನ್ನನ್ನೇ ನಮಸ್ಕಾರ ಮಾಡು, ನನ್ನನ್ನು ಧ್ಯಾನವನ್ನೇ ಮಾಡು, ಬೇರ್ಯಾವ ವಸ್ತು ಬೇರ್ಯಾವ ಮನುಷ್ಯ ಅವನನ್ನು ಧ್ಯಾನಿಸಬೇಡ, ಮತ್ತಾವ ವಸ್ತುವನ್ನು ನೀನು ದೇವರನ್ನು ತಿಳಿಯಬೇಡ ಅಂತಕ್ಕಂಥ ಮಾತನ್ನು ಕುರಾನ್ ಸಹಿತ ಹೇಳ್ತಾ ಇದೆ. ಅದೇ ತೆರನಾಗಿ ಬಸವಣ್ಣವರು ಕೂಡ
ಬಹಳ ಸುಂದರವಾಗಿ ಹೇಳ್ಯಾರ. ಜಗದಗಲ ಬಿಗಿಲಗಲ ನಮ್ಮ ಡಾಕ್ಟರ್ ಶರಣರು ಹೇಳಿದರು, ನಿಮ್ಮಗಲ ಪಾತಾಳಿಂದ ತತ್ತ ಈ ನಿಮ್ಮ ಶ್ರೀಚರಣ, ಆಕಾಶದಿಂದ ತತ್ತ ಈ ನಿಮ್ಮ ಶ್ರೀಮುಕುಟ, ಕೂಡಲ ಸಂಗಮ ಲಿಂಗವೇ ನೀನು ಅಗಮ್ಯ ಅಗೋಚರ ಅಪ್ರತಿಮ, ನನ್ನ ಕರಸ್ಥಲಕ್ಕೆ ಬಂದು ಚುಳುಕಾಡಿ ಅಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದೆ. ಎಷ್ಟು ಸುಂದರವಾದಂಥ ಮಾತದು. ಯಾಕಂದರೆ ನಾವು ಕಣ್ಣಿಗೆ ಕಾಣೋದೆಲ್ಲ ದೇವರಂತ ತಿಳ್ಕೊಂಡಿವಿ, ಆದರೆ ನಮ್ಮಲ್ಲೇ ದೇವರಿದ್ದು ನಾವು ಅರ್ಥ ಮಾಡಿಕೊಂಡಿಲ್ಲ. ಅದು ಒಂದು ನಮ್ಮ ದುರ್ದೈವ ಅಥವಾ ವಿಪರ್ಯಾಸ. ಯಾಕಂದ್ರೆ ಇಂಥ ವೈದಿಕರು ಕೆಲವು ಆ ಧರ್ಮದ ಪ್ರಚಾರಕ ಮಾಡತಕ್ಕಂಥ ಮುಖಂಡ್ರೆ ಅಂತ ಅನ್ಸ್ಕೊಂಡ್ರಲ್ಲ, ನಮ್ಮಂಥ ಮುಖಂಡ್ರ ಸಹ ಈ ಧರ್ಮವನ್ನು ಕೆಡಿಸ್ತಾ ಇದ್ದಾರೆ. ಧರ್ಮದಲ್ಲಿ ಅವೈಜ್ಞಾನಿಕತೆಯನ್ನು ತಂದು ತನ್ನದೇ ಆದ ಒಂದು ದಿಶೆಯಲ್ಲಿ ಅವರನ್ನು ಒತ್ತೊಯ್ದು ಕೊಲೆ ಸುಲಿಗೆ ಮಾಡ್ತಕ್ಕಂಥ ಕೆಲಸ ಕೆಲವೊಂದು ಮಠಗಳಲ್ಲಿ ಮತ್ತು ಕೆಲವೊಂದು ದರ್ಗಾಗಳಲ್ಲಿ ನಡೆದವು. ಈಗ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಎರಡು ದರ್ಗಾ ಅದಾವು. ಆಳಂದದಲ್ಲಿ ನಾಳೆ ಮಶಾಕ್ ದರ್ಗಾ ಮತ್ತು ನಮ್ಮ ಚಿತ್ರದುರ್ಗ ಮುರುಘಾಸ್ವಾಮಿಗಳು ಅಲ್ಲಿ ಬಂದಿದ್ರು, ಆ ಕಾರ್ಯಕ್ರಮಕ್ಕೆ ನಾನು ಇದ್ದೆ. ಇನ್ನೊಂದು ಗೋಗಿಯಲ್ಲಿ ಚಂದಾವುಸಿನಿ ದರ್ಗಾ. ಆ ಗುಲ್ಬರ್ಗಾ ಜಿಲ್ಲೆಯಲ್ಲೆಲ್ಲ ಇರ್ತಕ್ಕಂಥ ಕೆಲವು ಮುಸಲ್ಮಾನರು ಒಂದು ಅಂಧವಿಶ್ವಾಸ ಇದೆ, ಯಾರ ಮನಿ ದೇವರು ನಾಳೆ ಮಶಾಕ್ ಅದಾರ ಅವರು, ಯಾರ ಮನಿ ದೇವರು ಚಂದಾವುಸಿನಿ ಅದಾರ ಅವರಿಬ್ರು ಬೀಗಸ್ತನ ಮಾಡಂಗಿಲ್ಲ. ನಾಳೆ ಮಶಾಕಿದ್ದ ಮನಿ ದೇವರು ಇದ್ದಂಥ ಸಮುದಾಯ ಅದೇ ಮುಸಲ್ಮಾನ್ರೆ, ಅವರು ಮುಸಲ್ಮಾನ್ರೆ ಇವರು ಮುಸಲ್ಮಾನ್ರೆ. ಯಾರ ಮನಿ ದೇವರು ನಾಳೆ ಮಶಾಕ್ ಅದಾರ, ಯಾರದು ಮನಿ ದೇವರು ನಾಳೆ ಮಶಾಕ್ ಚಂದಾವುಸಿನಿ ಅದಾರ ಅವ್ರೊಬ್ರಿಗೊಬ್ರು ಸಂಬಂಧ ಬೆಳೆಸಂಗಿಲ್ಲ, ಬೀಗಸ್ತನ ಮಾಡಂಗಿಲ್ಲ. ಅದನ್ನು ಮುರಿಯುವ ಸಲುವಾಗಿ ನಾನು ಸುಮಾರು ಒಂದು 30 ಮದುವೆ ಮಾಡಿದ್ದೇನೆ ಆ ಸೇಮ್ ಆಗಿರ್ತಕ್ಕಂಥ ಆ ಸಮುದಾಯಕ್ಕೆ. ಇಲ್ಲಿವರೆಗೂ ಬಹಳ ಸೌಖ್ಯವಾಗಿದ್ದಾರೆ, ಬಹಳ ಸುಂದರವಾದಂಥ ಜೀವನ ಅವ್ರು ಕಳೀತಾ ಇದ್ದಾರೆ. ಯಾರೂ ಸತ್ತಿಲ್ಲ, ಅವ್ರು ಯಾರಿಗೂ ಯಾವುದೇ ಕೇಡಾಗಿಲ್ಲ. ಇಂಥ ಅಂಧವಿಶ್ವಾಸ ಎಲ್ಲ ಸಮುದಾಯದಲ್ಲಿ ಅದಾವೆ, ಒಂದೇ ಸಮುದಾಯ ಅಲ್ಲ, ಎಲ್ಲ ಸಮುದಾಯದಲ್ಲಿ ಅಂಧವಿಶ್ವಾಸ. ಯಾಕಂದ್ರೆ ಮೊದಲು ಮಾನಸಿಕವಾಗಿ ಈ ಏನು ಪೂಜಾರಿಗಳೇನದಾವ ಈ ಮಾನಸಿಕವಾಗಿ ಮನುಷ್ಯರನ್ನು ಅದನ್ನು ಸೈಕಿಕ ರೋಗ ಹಚ್ಚಿಬಿಡ್ತಾರೆ. ಆ ಸೈಕಿಕತೆಯನ್ನು ತುಂಬಿಕೊಂಡಂತ ಹೆಚ್ಚಾಗಿ ಹೆಣ್ಮಕ್ಳು ಬಲಿ ಆಗ್ತಾರೆ. ಅದು ಯಾಕಂದ್ರೆ ಯೌವ ದೇವ್ ಬಡಿತು, ಹೆಚ್ಚಾಗಿ ಹೆಣ್ಮಕ್ಳಿಗೆ ದೇವ್ ಬಿಡ್ತು ನೋಡ್ರಿ ನೀವು. ಗಣಮಕ್ಳಿಗೆ ಭಾಳ ದೇವ್ ಬಡೋದು ಭಾಳ ಕಡಿಮೆ. ಗಣಮಕ್ಳಿಗೆ ದೇವ್ ಯಾಕೆ ಬಿಡ್ತದೆ ಅಂದ್ರೆ ಸೈಕಿಕತೆ ಹೆಣ್ಮಕ್ಳಲ್ಲಿ ಭಾಳ ಇತ್ತು, ಅದು ಸೇರಿಬಿಡ್ತಂದ್ರೆ ಈಗ ನೋಡ್ರಿ ಇಲ್ಲಿ ಇಲ್ಲಿ ಶವ ಸಂಸ್ಕಾರ ನಡೆದ ನಮ್ಮ ಹಿಂದೆ, ನಮ್ಮ ಎದುರುಗಡೆ ಶವ ಸಂಸ್ಕಾರ ನಡೆದ, ಇಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದೆ, ಇಲ್ಲಿ ಯಾರಿಗಾರ ದೇವ್ ಗೀವ್ ಬಡಿತಾರೆ ನೋಡೋಣ. ಸಾಧ್ಯನೇ ಇಲ್ಲ. ಇದನ್ನು ಹೊಡೆದೋಡಿಸುವ ಸಲುವಾಗಿ ಈ ತಲೆಯಾಗೇನು ಸೈಕಿಕತೆಯನ್ನು ತುಂಬಿಕೊಂಡಿವಿ ನಾವು, ಆ ಸೈಕಿಕತೆಯನ್ನು ಹೊಡೆದೋಡಿಸುವ ಸಲುವಾಗಿ ಈ ಸಮಾವೇಶ ನಾವು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಕೂಡಲ ಸಂಗಮದ ಶ್ರೀಗಳು, ಮುರುಘಾ ಮಠದ ಶ್ರೀಗಳು, ಎಲ್ಲ ಶ್ರೀಗಳು ಇದನ್ನು ಹೊಡೆದು. ಯಾಕಂದ್ರೆ ಹಲವಾರು ಸಲ ಅವ್ರ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ, ಹಲವಾರು ಸಲ ಅವ್ರ ಕಾರ್ಯಕ್ರಮನ ನೋಡಿದ್ದೀನಿ. ಯಾಕಂದ್ರೆ ಇಂಥ ವೈಚಾರಿಕತೆ ಇರ್ತಕ್ಕಂಥ ಶ್ರೀಗಳು ಭಾಳ ಕಡಿಮೆ, ಇಂಥ ವೈಚಾರ. ಯಾಕಂದ್ರೆ ಬಹಳಷ್ಟು ಆಡಂಬರ ಮಾಡ್ತಕ್ಕಂಥ ಮಠಾಧಿಗಳು ಮಠಾಧೀಶರು ಅದಾರ, ಸಜ್ಜಾದಗಳು ಅದಾರ. ಅದಕ್ಕೆ ಅವ್ರು ಯಾರಿಗೂ ನಾನು ಇದನ್ನ ಮಾಡಲಿಕ್ಕೆ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ನಾನು ಇದ್ದಿಲ್ಲ. ಅದಕ್ಕಾಗಿ ಈ ಸಮಾಜ ಏನದ, ಸಾರ್ವಜನಿಕ ಜನ ಏನದ, ಈ ಸಾಮಾನ್ಯ ಜನರು ಏನದ, ಅವರು ಎಚ್ಚರಿಕೆ ಆಗಬೇಕಾಗಿದೆ. ಅವ್ರು ಎಚ್ಚೆತ್ತು ಈಗ ನಿಮಗೆ ಯಾವುದೇ ದೇವ ಇಲ್ಲ. ಈಗ ನನಗೂ ಕೂಡ ಕೆಲವೊಂದು ಫೋನಿನ ಮೇಲೆ, ಯಾಕಂದ್ರೆ ನಾನು ಒಂದು ಸೈಕಿಕತೆಯನ್ನು ದೂರ ಮಾಡೋ ಸಲುವಾಗಿ ಕೆಲವು ಮಂದಿ ಫೋನ್ ಮಾಡಿದರೆ ನನಗೆ ಹಾವು ಕಡಿದ್ರೆ ನನಗೆ ಫೋನ್ ಮಾಡ್ತಾರೆ. ಹಾವು ಕಡಿದ್ರೆ ಯಾರೂ ಸಾಯಂಗಿಲ್ಲ, ಆದರೆ ಅದು ಭಯ ಏನದು, ಸೈಕಿಕ ಭಯ ಅದನ್ನು ಸಾಯಿಬಿಡ್ತದೆ. ಹಾವು ಹಾವು ಕಡಿದ್ರೆ ಯಾರೂ ಸಾಯಂಗಿಲ್ಲ, ನೀವು ಬರೆದಿಟ್ಟುವ್ರಿ ಸಾಯಂಗಿಲ್ಲ. ಆದರೆ ಆ ಸೈಕಿಕತೆ ದೂರ ಮಾಡೋ ಸಲುವಾಗಿ ನಾ ಏನು ಹೇಳ್ತೀನಿ, ಒಂದು 3 ತೆಂಗಿನಕಾಯಿ ತಗೋರಪ್ಪ ಫೋನ್ ಮಾಡು ಅಂತ ಹೇಳ್ತೀನಿ. 3 ತೆಂಗಿನಕಾಯಿ ತೊಗೊಂಡು ಅವ್ರು ಫೋನ್ ಮಾಡ್ತಾರೆ, ಅವ್ನು ಕಿವಿಗೆ ಹಚ್ಚ ಅಂತೇಳಿ ಅವ್ನು ಕಿವಿಗೆ ಫೋನ್ ಹಚ್ತಾರೆ. ನಾನು ಸ್ವಲ್ಪ ಮಂತ್ರಿಸ್ದಂಗೆ ಮಾಡಿ ಯಾವುದಾದ್ರೂ ಒಂದು ಸೂರ ಓದಿ ಅವನ ಕಿವಿಯಲ್ಲಿ ಮಂತ್ರಿಸ್ತೀನಿ, ಊದ್ತೀನಿ. ಊದಿದ ನಂತರ ಹಾಂ ನನಗೆ ಗುರುಗಳು ಮಂತ್ರಿಸಿದ್ರು ನನಗೆ ಆರಾಮಾಯ್ತು, ಆ ಸೈಕಿಕತೆ ಹೋಗ್ಬಿಡ್ತಾವ ತಲೆಯಾಗಿ. ನನ್ನ ಮಂತ್ರ ಏನು ಅವ್ನು ಫೋನಿನ ಮುಖಾಂತರ ಹೋಗೋದಿಲ್ಲ, ಫೋನಿನ ಮುಖಾಂತರ ನನಗೆ ಹೋಗೋದು ನನ್ನ ಮಂತ್ರ ಹೋಗೋದಿಲ್ಲ, ಆದ್ರೆ ಆ ಸೈಕಿಕತೆ ಏನದ ಅವ್ರ ಮನಸ್ಸಿಂದ ಹೋಗ್ಬಿಡ್ತದೆ. ಗುರುಗಳು ನನಗೆ ಮಂತ್ರಿಸಿದ್ರು ನನ್ನ ರೋಗ ನಿವಾರಣೆ ಆಯಿತು.
ಆಗ ಮತ್ತೆ ಮೂರು ತೆಂಗಿನಕಾಯಿ ಮೇಲೆ ಮಂತ್ರಿಸ್ತೀನಿ, ಮೂರು ತಾಸಿಗೊಂದು ಮಾಡಬೇಕು, ಯಾಕಂದ್ರೆ ಇನ್ನೊಂದು ಜರ ಇರ್ತದೆ. ಆ ಸೈಕಿಕತೆ ಸ್ವಲ್ಪ ಸ್ವಲ್ಪ ಇರ್ತದೆ. ಆ ಮೂರು ತಾಸಿಗೊಂದು ತೆಂಗಿನಕಾಯಿ ಇಳಿಸಿ ಹೊಡೆದ್ರೆ ನಿಜವಾಗ್ಲೂ ನನಗೆ ಸುಮಾರು ಒಂದು 4-5 ಸಾವಿರ ಹಾವು ಕಡಿದವ್ರು ಆರಾಮಾಗ್ಯಾರ. ಯಾರೂ ಸತ್ತಿಲ್ಲ. ನನಗೆ ಯಾರು ಫೋನ್ ಮಾಡ್ಯಾರ ಅವ್ರು ಯಾರೂ ಸತ್ತಿಲ್ಲ. ಬೇಕಾದಂತ ಹಾವು ಕಡಿದ್ರು ನನಗೆ ಫೋನ್ ಮಾಡಿದವರು ಯಾರೂ ಸತ್ತಿಲ್ಲ. ಇದು ಜೀವಂತ ನಿದರ್ಶನ. ಅದಕ್ಕೆ ಇಂಥ ಮೌಂಟ್ ಹೇಳ್ತೇವೆ ನಾವು. ಈ ಏನು ಮಾನಸಿಕ ಏನು ತುಂಬಿಕೊಂಡಿವಿ ನಾವು, ಈ ಸೈಕಾಲಜಿಕಲ್ ಏನು ನಮ್ಮ ತಲೆಯಲ್ಲಿ ಕೆಲವೊಂದು ಪುರೋಹಿತ ಶಾಹಿಗಳು ತುಂಬ್ಯಾರ, ಅಂಥವನ್ನು ನಾವು ಹೊಡೆದೋಡಿಸೋ ಸಲುವಾಗಿ ನಾವು ಕಂಕಣಬದ್ಧರಾಗಿ ನಿಲ್ಲಬೇಕು. ಇಂಥ ಮಠಾಧೀಶರ ಸಹಯೋಗ ನಮಗೆ ಸದಾ ಇರ್ತದೆ. ಅದಕ್ಕಾಗಿ ನಾವು ಇದು ಒಂದೇ, ಯಾಕಂದರೆ ಇದೊಂದು ಬುನಾದಿ, ಇದೊಂದು ಪ್ರಾರಂಭಿಕ. ಇದು ನಾಂದಿ ಹಾಡಿದ್ದಾರೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು. ಅದಕ್ಕಾಗಿ ನಾವು ಸತೀಶ್ ಜಾರಕಿಹೊಳಿಗೆ ಅನಂತ ಅನಂತ ಅಭಿನಂದನೆಗಳನ್ನು ಅರ್ಪಿಸಿ ಈ ಯುದ್ಧ ನಾವು ತಿಳ್ಕೊಳ್ಳೋಣ. ಇದು ಒಂದು ಕ್ರಾಂತಿ. ಹಾಗೆ ಬಸವಣ್ಣನವರು ಹಿಂದಿನ ಕಾಲದಲ್ಲಿ ಒಂದು ದೊಡ್ಡ ಕ್ರಾಂತಿ ಮಾಡ್ಯಾರ. ಯಾಕಂದರೆ ಬಸವಣ್ಣವರ ವಿಚಾರ ನಾವು ಅರ್ಥ ಮಾಡಿಕೊಂಡಾಗ ನಾವು ಮತ್ತೆ ಯಾವುದಕ್ಕೂ ಹೋಗೋದು ಅವಶ್ಯಕತೆ ಇಲ್ಲ. ಎಷ್ಟು ಸರಳ ಮಾತಿನಲ್ಲಿ ಹೇಳ್ಯಾರ, ಕಳಬೇಡ, ಕೊಲಬೇಡ, ಹುಸಿಯು ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗನ ಒರೆಸುವ ಪರಿ ಅಂತ ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಈ ವಚನವಷ್ಟೇ ನಾವು ಅರ್ಥ ಮಾಡಿಕೊಂಡಾಗ ನಾವು ನಿಜವಾದ ಮನುಷ್ಯರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಮನುಷ್ಯ ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ, ಅವನು ತನ್ನ ಧರ್ಮದ ಧರ್ಮಾಚರಣೆಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮತ್ತೊಂದು ಧರ್ಮೀಯರ ಜೊತೆಗೆ ಪ್ರೇಮದಿಂದ ಕಾಣುವುದೇ ಮಾನವ ಧರ್ಮ. ಈ ಮಾನವ ಧರ್ಮದ ತಳಹದಿಯ ಮೇಲೆ ನಾವು ಬದುಕಿದ್ದಾದರೆ ನಮ್ಮ ನಿಜವಾದ ಬದುಕು ಸಾರ್ಥಕವಾಗ್ತದೆ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತಿಗೆ ಬಂದರು ಕೊಟ್ಟು ಹಾಕಿದ್ದು. ಕಾರ್ಯಕ್ರಮಕ್ಕೆ ಸ್ಫೂರ್ತಿ ನೀಡಿ ಮಾತನಾಡಿದ ಶ್ರೀ ಹಜರತ್ ಸೈಯದ್ ಮುಸ್ತಫಾ ಅವರವರಿಗೆ ನಮ್ಮ ಮಾನವ ಬಂಧುತ್ವ ವೇದಿಕೆಯಿಂದ ಧನ್ಯವಾದ.